ಮೆಸ್ಸು ನಮ್ಮ ಸ್ವಾಮಿಯವರು ಶಂಕರ್ ಮತ್ತು ನಮ್ಮ ಗಣೇಶಣ್ಣ ಇನ್ನಾರಪ್ಪ ಮತ್ತೊಬ್ಬರು ಇಷ್ಟು ಇಷ್ಟು ಜನ ನಮಗೆ ಕಂಡಿರೋರು ಮತ್ತು ಭಾರಿ ಹತ್ರದವರು ಮತ್ತು ನಮ್ಮ ಅಯ್ಯಣ್ಣ ಇವರ ಒಂದು ಸಹಕಾರದಲ್ಲಿ ಇವತ್ತು ರಘುವಣ್ಣ ಸಹಕಾರದಲ್ಲಿ ಇವತ್ತು 4 ಕಾಡಿಯ ಜಿ ಪಿ ಎಸ್ ಬರ್ತೀವಿ. ಜಿ ಪಿ ಎಸ್ ಅಂದರೆ ಕಾಡು ಒಳಗೆ ಹೋದಾಗ ಎಲ್ಲ ಭಾರಿ ಬಿಜಿ ಬಿಗಿ ಹೋಗ್ಬೇಕು. ಕಾಡು ಒಳಗೆ ಅಂದರೆ ನಮಗೆಲ್ಲ ಗೊತ್ತಿದೆ, ಆದರೂ ಕೂಡ ಭಾರಿ ನಿಮ್ಮ ಜಾಗ ಅಲ್ಲಿ ಕೆಲವೊಂದು ಪ್ರಾಣಿಗಳು ಯಾವ ಟೈಮಲ್ಲಿ ಹೆಂಗೆ ಸಮಯ ಗೊತ್ತಂತ ಹೇಳೋಕ್ಕಾಗಲ್ಲ. ಆ ಜಾಗದನ್ನು ನೀವೇ ತಗೋಬೇಕಾಗ್ತದೆ, ಗವರ್ಮೆಂಟ್ ಕೂಡ ನೀವೇ ತಗೋಬೇಕಾಗ್ತದೆ. ಜೊತೆಗೆ ನಮ್ಮ ನಮ್ಮ ದೇವಸ್ಥಾನ ಇದೆಯಲ್ಲ, ಅದನ್ನು ಪಕ್ಕಕ್ಕೆ ನೀವು ಈಗಾಗಲೇ ಒಂದು ವಾರದಿಂದ ಪತ್ತೆ ಮಾಡಿ ಅದೆಲ್ಲ ಇಟ್ಕೊಂಡು ನೀವು ಇದು ಮಾಡ್ತಿದ್ದೀರಿ. ಅದು ಸಾಂಪ್ರದಾಯಿಕವಾಗಿ ನಾವು ಹೋಗ್ಬೇಕು ಅಂತ. ಈ ಉದಾಹರಣೆಗೆ ಲೇಡೀಸ್ಗಳು ನೀವೆಲ್ಲ ಗಡಿಗೆ ಕಟ್ಕೊಳ್ಬೇಕಾಗಿತ್ತು. ಗಡಿಗೆ ಅಂದರೆ ಏನು ಏನು ನಿಮ್ಮ ಕಟ್ಟಿಗೆ ಅದು ಮಾಡ್ಕೊಂಡು ಬರ್ಬೇಕಾಗಿತ್ತು. ಅದನ್ನು ನಾನು ನಿಮಗೆ ಹೇಳಿ ಕಳಿಸಿದ್ದೆ ಹಂಗೆ ಮಾಡ್ಕೊ ಬನ್ನಿ ಅಂತ. ಆ ಥರ ಮಾಡ್ಕೊಂಡು ನಾವು ಹೋಗಲ್ಲ, ಅಲ್ಲಿ ರೆಕಾರ್ಡಿಂಗ್ ಆಗುತ್ತೆ, ಒಂದು ವಿಡಿಯೋ ಆಗುತ್ತೆ, ಒಂದು ಫೋಟೋ ಆಗುತ್ತೆ. ಮತ್ತು ನಮ್ಮ ಪಿ ಡಿ ಒ ಸಾಹೇಬರು ಮತ್ತು ಅವರು ಅರಣ್ಯ ಇಲಾಖೆ ಎಲ್ಲ ಇಲಾಖೆಯವ್ರು ಬರ್ತಾರೆ, ಅವ್ರನ್ನ ಫೋಟೋ ಹೊಡ್ಕೋತಾರೆ. ನಿಜವಾಗಲೂ ಜಯಂಕೊಬ್ಬರು ದೇವಸ್ಥಾನ ಇದೆ ಅಂತ ನಮಗೆ ಬಿಂಬಿಸ್ಬೇಕು. ಈ ಥರ ಮಾಡ್ಕೊಂಡು ನಾವು ಇವತ್ತು ನಾವೆಲ್ಲ ಜಿ ಪಿ ಎಸ್ ಮಾಡಿ ಇವತ್ತು ಬರೋದು. ಈಗ 4 ಕಾಡಿ ಜಿ ಪಿ ಎಸ್ ಇವತ್ತು ಬಂದು ಇಲಾಖೆಯವರು ಒಂದೆರಡು ಇಲಾಖೆಯವರು ಬರೋದು ಒಂದು 1/2 ಗಂಟೆ ಆಗುತ್ತೆ, 1/2 ಗಂಟೆ 1/2 ಗಂಟೆ ಆಗುತ್ತೆ. ಇವತ್ತು ಎಷ್ಟಾಡಿ ಆಗುತ್ತೆ ಅಷ್ಟಾಡಿ ನಮ್ಮ ಮುಗಿಸೋ, ಯಾರೂ ಕೋಪ ಹತ್ಕೋಬೇಡಿ ಏರುಪೇರು ಆದರೆ. ಯಾಕಂದರೆ ಇಲ್ಲಿ ಸ್ವಲ್ಪ ನಮಗೆ ಅಡಚಣೆ ಆಯಿತು. ಇಲ್ಲಿ ಗೋಪಾಲ ಗೋಪಾಲಸ್ವಾಮಿ ಅಂತ ಆನೆಗೆ ಬೇರೆ ಕಾಡನೇ ಬಂದ್ಬಿಟ್ಟು ಹೊಡೆದು ಬಿಡ್ತೀವಿ ಅಂತ. ಹಂಗಾಗಿ ಈಗ ರೇಂಜರು ಅವರೆಲ್ಲ ಮಾತಾಡೋಕ್ಕೂ ಅವ್ರಿಗೆ ಉಸಿರಿಲ್ಲ. ಈಗ ಸರ್ ಒಂದು ನಿಮಿಷ ಅಂತ ಹೇಳಿದೆ ಓಡೇಬಿಟ್ರು ಅವರು. ಈಗ ಅದಕ್ಕೆ ಬೇರೆ ಯಾರನ್ನೂ ಒಬ್ಬರನ್ನ ಗಾರ್ಡನ್ ಅವರು ಅರೇಂಜ್ ಮಾಡೋರೆ, ಈಗ ನಮ್ಮ ಕಟ್ಕೊಳೋದ್ರಂತವ. ಹಿಂಗಾಗಿ ಸ್ವಲ್ಪ ನಮಗೆ ಅಡಚಣೆ ಆಯಿತು. ಈಗ ಕೋಟ ಪಿ ಕೇಸು ನಿಸರ್ಗ ಫೌಂಡೇಶನು ಮತ್ತು ನಮ್ಮದು ಪ್ರಿಪಲ್ಟ್ರಿ ನಮ್ಮ ಗ್ರೀನ್ ಇಂಡಿಯಾ ಸಂಸ್ಥೆ, ವಿವೇಕಾನಂದ ಸಂಸ್ಥೆ ಮತ್ತು ನಮ್ಮ ಪಿ ಡಿ ಒ, ನಮ್ಮ ಪಂಚಾಯತ್ ರಾಜ್ ಇಲಾಖೆ, ಕಂದಾಯ ಇಲಾಖೆ ಮತ್ತು ಟ್ರೈಬಲ್ ಇಲಾಖೆ, ಅರಣ್ಯ ಇಲಾಖೆ ಎಲ್ಲ ಸೇರ್ಕೊಂಡು ಇವತ್ತು ನಾವು ಕಾಡು ಒಳಗೆ ಹೋಗ್ತೀವಿ. ನಮ್ಮ ಅವರ ಅಧ್ಯಕ್ಷರು ಅಧ್ಯಕ್ಷರು ಅವರೇ ಪಂಚಾಯತ್ ರಾಜ್ ಅವರೇ, ಅವರು ಮತ್ತು ಪಿ ಡಿ ಒವ್ರು ಅವರೇ ಸ್ಥಳೀಯ ಸರ್ಕಾರ ಅವರೇ. ಅದಕ್ಕೆ ನಾನು ಒಂದು ಸ್ವಾಮಿಗಳ ಹತ್ರ ಒಂದು ಕ್ಷಮೆ ಕೇಳಬೇಕಲ್ಲ, ಮಾತಾಡಲ ಒಂದು ಕ್ಷಮೆ ನಿಮ್ಮ ಹತ್ರ ಕೇಳ್ಕೊತೇನೆ. ವಿಡಿಯೋ ಮಾಡ್ಬೇಕಣ್ಣ.